ಉಡುಪಿಯಲ್ಲಿ ಅಬಕಾರಿ ಇಲಾಖೆಯ ಅಧಿಕಾರಿಗಳ ಕಾರ್ಯಾಚರಣೆ ವೇಳೆ ಲಕ್ಷಾಂತರ ಮೌಲ್ಯದ ಗೋವಾ ಮದ್ಯವನ್ನು ಸೀಸ್ ಮಾಡಲಾಗಿದೆ ಕಾರ್ಕಾಳ ತಾಲೂಕು ಬೋಳ ಗ್ರಾಮದಲ್ಲಿ ಕಾರ್ಯಾಚರಣೆ ನಡೆಸಿದ್ದು ಇನ್ನೂರ ನಲವತ್ತಕ್ಕೂ ಅಧಿಕ ಗೋವಾ ಮದ್ಯವನ್ನ ವಶಕ್ಕೆ ಪಡೆದಿದ್ದಾರೆ ಅವಿನಾಶ್ ಮಲ್ಲಿ ಎಂಬುವರಿಗೆ ಸೇರಿದ ಎರಡು ಮನೆಗಳಿಂದ ಅಪಾರ ಪ್ರಮಾಣದ ಮದ್ಯವನ್ನ ಜಪ್ತಿ ಮಾಡಲಾಗಿದೆ ಮನೆಯಲ್ಲಿ ಸಂಗ್ರಹಿಸಿಟ್ಟಿದ್ದ ಮದ್ಯದ ಬಾಟಲುಗಳ ಜಪ್ತಿಯಾಗಿದೆ ಮನೆಯಿಂದಲೇ ಲಿಕ್ಕರ್ ವ್ಯವಹಾರವನ್ನು ಅವಿನಾಶ್ ನಡೆಸ್ತಾ ಇದ್ದ ಆರೋಪ ಬಂದಿತ್ತು ಈ ಹಿನ್ನೆಲೆಯಲ್ಲಿ ಏಕಾಏಕಿ ದಾಳಿ ನಡೆಸಿದಂತಹ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಲಕ್ಷಾಂತರ ಮೌಲ್ಯದ ಇನ್ನೂರ ನಲವತ್ತಕ್ಕೂ ಅಧಿಕ ಗೋವಾ ಮದ್ಯವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ದೀಪಕ್ ಜೈನ್ ಇಂದ ದೀಪಕ್ ಜೈನ್ ಯಾವಾಗಿಂದ ಈ ರೀತಿಯಾಗಿ ಗೋವಾ ಮದ್ಯವನ್ನ ಇಲ್ಲಿ ತಂದು ಮಾರಾಟ ಮಾಡ್ತಾ ಇದ್ದ ಸೊ ಇದು ಗೊತ್ತಾಗಿದ್ದೇ ಇವಾಗ ಹೇಗೆ ಹೌದು ದಿವ್ಯಾ ಉಡುಪಿ ಜಿಲ್ಲೆಯಲ್ಲಿ ಅದು ಕೂಡ ಕರಾವಳಿಯ ಆ ಮೂರು ಜಿಲ್ಲೆಗಳಲ್ಲಿ ಗೋವಾದ ಪಕ್ಕದ ರಾಜ್ಯವೇ ಆಗಿರೋದ್ರಿಂದ ಸಾಕಷ್ಟು ಅಕ್ರಮವಾಗಿ ಮಧ್ಯ ರಾಜ್ಯದ ಗಡಿಯನ್ನು ದಾಟಿ ಬರ್ತದೆ ಅದು ಉತ್ತರ ಕನ್ನಡ ಜಿಲ್ಲೆಯ ಮೂಲಕ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಮತ್ತು ಬೇರೆ ಬೇರೆ ಭಾಗಗಳಿಗೆ ಹೋಗ್ತದೆ ಅನ್ನುವಂಥದ್ದು ಒಂದು ಖಚಿತ ಮಾಹಿತಿ ಅಬಕಾರಿ ಇಲಾಖೆಗೆ ಬರ್ತದೆ ಆ ಅಬಕಾರಿ ಇಲಾಖೆಯ ಡಿ ಸಿ ಎ ಡಿ ಸಿ ಆಗಿರುವಂತಹ ಬಿಂದು ಅವರ ನೇತೃತ್ವದಲ್ಲಿ ಒಂದು ದಾಳಿಯನ್ನು ಮಾಡಿರುವಂಥದ್ದು ಕಾರ್ಕಳದ ಅವಿನಾಶ್ ಮಲ್ಲಿ ಅನ್ನುವಂಥ ವ್ಯಕ್ತಿ ತನ್ನ ಎರಡು ಮನೆಗಳಲ್ಲಿ ಅಕ್ರಮವಾಗಿ ಸುಮಾರು ಇನ್ನೂರ ನಲವತ್ತರಿಂದ ಇನ್ನೂರ ಎಂಬತ್ತು ಬಾಕ್ಸ್ನಷ್ಟು ಅಕ್ರಮವಾಗಿ ಮದ್ಯವನ್ನು ಸಂಗ್ರಹಿಸ ಇದ್ದ ಅನ್ನುವಂಥದ್ದು ಒಂದೊಂದು ಎರಡೆರಡು ಬಾಟ್ಲಿ ಸಿಕ್ಕದಂತಹ ಸಂದರ್ಭದಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳು ರೈಡ್ ಮಾಡಿ ಅವರ ಮೇಲೆ ಶಿಸ್ತು ಕ್ರಮವನ್ನು ಕೈಗೊಳ್ತಾರೆ ಆದರೆ ಸುಮಾರು ಒಂದು ಬಾರ್ನಲ್ಲಿ ಇರುವಷ್ಟು ಮಟ್ಟಿಗೆ ಇಲ್ಲಿ ಅಕ್ರಮವಾಗಿ ಮದ್ಯ ಸಿಕ್ಕ ಸಿಕ್ಕಿದೆ ಅನ್ನುವಂಥದ್ದು ಇನ್ನೂ ಕೂಡ ಇದರ ಎಸ್ಟಿಮೇಷನ್ ಅನ್ನ ಮಾಡಲಿಕ್ಕೆ ಆಗ್ತಾ ಇಲ್ಲ ಸುಮಾರು ಎರಡು ಮೂರು ಗಂಟೆಗಳಿಂದ ಅಬಕಾರಿ ಇಲಾಖೆ ಅಧಿಕಾರಿಗಳು ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಾರೆ ಯಾಕಂದ್ರೆ ಇನ್ನೂರ ಎಂಬತ್ತು ಬಾಕ್ಸ್ ಅಂದ್ರೆ ಸುಮಾರು ಒಂದೆರಡು ಬಾರ್ಗಳಲ್ಲಿ ಇರುವಷ್ಟು ಮದ್ಯ ಒಂದೇ ಬಾರಿ ಸಿಕ್ಕಿದೆ ಅನ್ನುವಂಥ ಮಾಹಿತಿಗಳನ್ನ ಎ ಡಿ ಸಿ ಅವರು ಕೊಟ್ಟಿದ್ದಾರೆ ಸುಮಾರು ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿಯ ವೆಚ್ಚದ ಮದ್ಯ ಇದು ಅನ್ನುವಂಥದ್ದು ಸಾಕಷ್ಟು ಈಗ ಚರ್ಚೆಯಲ್ಲಿರುವಂಥದ್ದು ಮತ್ತು ಆತ ಕಾಂಗ್ರೆಸ್ನ ನಾಯಕ ಅನ್ನುವಂಥದ್ದು ಬಹಳಷ್ಟು ಚರ್ಚೆ ಇದೆ ಬಿ ಜೆ ಪಿ ಈ ಬಗ್ಗೆ ಒಂದು ಹೋರಾಟವನ್ನು ಮಾಡ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅವ್ಯವಹಾರ ಈ ಥರದೊಂದು ಅವ್ಯವಹಾರಗಳು ನಡೀತಾನೇ ಇದೆ ಅಕ್ರಮವಾಗಿ ಚಟುವಟಿಕೆಗಳು ನಡೀತಾ ಇದೆ ಅನ್ನುವಂಥದ್ದು ಅವಿನಾಶ್ ಮಲ್ಲಿ ಮಾಜಿ ತಾಲೂಕು ಪಂಚಾಯತ್ನ ಸದಸ್ಯ ಕೂಡ ಆಗಿದ್ದ ಮತ್ತು ಗ್ರಾಮೀಣ ಕಾಂಗ್ರೆಸ್ನಲ್ಲಿ ಒಂದು ಹುದ್ದೆಯನ್ನು ಕೂಡ ಇಟ್ಕೊಂಡಿದ್ದಾನೆ ಅನ್ನುವಂಥದ್ದು ಹಾಗಾಗಿ ಕಾರ್ಕಳ ಭಾಗದಲ್ಲಿ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಈ ಥರದ ಅಕ್ರಮವಾದ ಮದ್ಯವನ್ನು ಸಾಕಷ್ಟು ಗೋಡಾ ಮನೆಗಳಲ್ಲಿ ಬಾರ್ಗಳಲ್ಲಿ ಇಟ್ಕೊಂಡಿದ್ದಾರೆ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದೆ ಅಬಕಾರಿ ಇಲಾಖೆಯ ನಿರಂತರ ರೈಡ್ ನಲ್ಲಿ ಇದೊಂದು ದೊಡ್ಡ ಮಟ್ಟದ ರೈಡ್ ಇನ್ನಷ್ಟೇ ಕೋರ್ಟ್ ಪ್ರೊಡ್ಯೂಸ್ ಮಾಡ್ಬೇಕಾಗ್ತದೆ ದಾಖಲಾತಿಗಳನ್ನ ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ದಿವ್ಯಾ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ವೆಚ್ಚದ ಮಾಲ್ ಸಿಕ್ಕಿದೆ ಅನ್ನುವಂಥದ್ದು ಮತ್ತು ಈ ಪ್ರಮುಖ ಆರೋಪಿ ಏನಿದ್ದಾನೆ ಈತ ತಲೆಮರೆಸಿಕೊಂಡಿದ್ದಾನೆ ಸ್ಥಳದಲ್ಲಿ ಇಲ್ಲ ಈತನಿಗೋಸ್ಕರ ಹುಡುಕಾಟ ಕೂಡ ಆಗ್ತಾ ಇದೆ ಅದರ ಜೊತೆಗೆ ಮಹಾಜರು ಪ್ರಕ್ರಿಯೆ ಮತ್ತು ಕೋರ್ಟ್ಗೆ ಪ್ರೊಡ್ಯೂಸುವಂತಹ ಪ್ರೊಡ್ಯೂಸ್ ಮಾಡುವಂತಹ ಪ್ರಕ್ರಿಯೆಗಳನ್ನು ಅಬಕಾರಿ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ದಿವ್ಯಾ ಥ್ಯಾಂಕ್ ಯು ದೀಪಕ್ ಜೈ ನಿಮ್ಮಲ್ಲ ಮಾಹಿತಿಗೆ